ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಹಾವೇರಿ ಜ್ಞಾನದ ನಾಡು ಸಾಹಿತ್ಯದ ಬೀಡು ಇಂಥ ಒಂದು ನಾಡಿನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡೋ ಮುಖಾಂತರ ಒಂದು ಕನ್ನಡದ ಅಸ್ಮಿತೆ ಎತ್ತಿ ಹಿಡಿಯುವಂಥದ್ದು ಎರಡನೇದು ಸಾಹಿತ್ಯ ಲೋಕಕ್ಕೆ ಉತ್ಕೃಷ್ಟವಾಗಿರುವಂಥ ಒಂದು ಮುನ್ನಡೆಯನ್ನು ಬರೆಯುವಂಥ ಒಂದು ಸಾಹಿತ್ಯ ಸಮ್ಮೇಳನ ಆಗ್ತದೆ ಪ್ರಚಲಿತ ಇರುವಂಥ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಅದಕ್ಕೆ ಪರಿಹಾರ ಕೊಡುವಂಥದ್ದು ಎರಡನೇದಾಗಿ ಭವಿಷ್ಯದಲ್ಲಿ ಕನ್ನಡ ಸಾಹಿತ್ಯ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾವ ಮಟ್ಟಕ್ಕೆ ಹೋಗಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥ ಉತ್ಕೃಷ್ಟವಾಗಿರುವಂಥ ಸಾಹಿತ್ಯ ರಚನೆಗೆ ಇದೊಂದು ಮುನ್ನಡೆ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗೆ ಒಳ್ಳೆ ಕೆಲಸ ಇಲ್ಲ ಅದು ಏನಾಯ್ತು ಅಂದ್ರೆ ನಾನು ಯಾರು ಹೇಳಿದ್ರು ನಾವು ಹಂಗೆ ಹೇಳಿದೀವಿ ಅಂತ ಆ ಥರ ಹೇಳಿಲ್ಲ ಒಂದು ನಿಮಿಷ ಕೇಳಿ ಕನ್ನಡದ ಮಸೂದೆ ಚರ್ಚೆ ಆಗಬೇಕು ಮುಖ್ಯವಾಗಿರುವಂಥದ್ದು ಕನ್ನಡದ ಮಸೂದೆ ವ್ಯಾಪಕವಾಗಿ ಚರ್ಚೆ ಆಗಬೇಕು ವಿಧಾನಸಭೆ ಒಳಗಡೆನೇ ಆಗಬೇಕು ಹೊರಗಡೆನೂ ಆಗಬೇಕು ಈಗಾಗಲೇ ನಾವು ಕಳೆದ ಬಾರಿ ಮೊನ್ನೆ ಆದಮೇಲೆ 10 ಹಲವಾರು ಸಲಹೆಗಳು ಬಂದಿದ್ದಾವೆ ಇನ್ನಷ್ಟು ಸಲಹೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಸಾಹಿತ್ಯ ಲೋಕದಲ್ಲಿ ಚರ್ಚೆ ಆಗಬೇಕು ಸಾರ್ವಜನಿಕ ಲೋಕದಲ್ಲಿ ಚರ್ಚೆ ಆಗಬೇಕು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಚರ್ಚೆ ಮಾಡಿ ಮಸೂದೆ ಆದರೆ ಅದಕ್ಕೆ ಸುದೀರ್ಘವಾದಂಥ ಒಂದು ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಆಗುತ್ತೆ ಅವಸರದಲ್ಲಿ ಮಾಡುವಂಥ ಕೆಲಸ ಅಲ್ಲ ನಮ್ಮ ಸಂಪೂರ್ಣವಾಗಿ ನಮ್ಮ ಲಾ ಕಮಿಷನ್ ಸಂಪೂರ್ಣವಾಗಿ ಕ್ಲಿಯರಾಗಿ ಮಾಡಿ ಅದನ್ನು ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಸಾಹಿತ್ಯ ಅಂಶಗಳು ಇರಬೇಕಲ್ಲ ಕಾನೂನಾತ್ಮಕ ಅಂಶಗಳಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವು ಬದಲಾವಣೆಯನ್ನು ಕೇಳಿದೆ ಅದನ್ನು ಮಾಡಿದ್ದೀವಿ ಅದರ ಜೊತೆಗೆ ಸಾಹಿತ್ಯಾತ್ಮಕ ಅಂಶಗಳು ಕೂಡ ಬರ್ತದೆ ಅಂದಾಗ ಮಾತ್ರ ಪರಿಪೂರ್ಣ ಆಗ್ತದೆ ಅದಕ್ಕಾಗಿ ಚರ್ಚೆ ಆಗಿದೆ ಬರುವಂತಹ ವಿಧಾನಸಭೆಯಲ್ಲಿ ಅದು ಪಾಸ್ ಮಾಡ್ತಾರೆ ಅದು ಯಾವಾಗಲೂ ಇದೆ ಅದು ಇಲ್ಲ ನೋಡಿ ಪರ್ಯಾಯ ಸಮ್ಮೇಳನ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಇರ್ತದೆ ಆದರೆ ಒಂದನ್ನು ನಾನು ಹೇಳ್ತೀನಿ ನಾನು ಅದನ್ನು ಕೂಡ ಭಾಳ ಸ್ಪೋರ್ಟಿವ್ ಆಗಿ ನಾನು ತೊಗೊಳ್ತಿದ್ದೇನೆ ಅದನ್ನು ಕ್ರೀಡಾ ಮನೋಭಾವನೆಯಿಂದ ತೆಗೆದುಕೊಂಡು ಅಲ್ಲಿ ಚರ್ಚೆ ಆಗುವಂಥ ವಿಷಯವನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಣಿಸ್ತದೆ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ